ಕೈಲಾಸದ ಸೃಷ್ಟಿಕರ್ತ ಅವತಾರ ಪುರುಷನೆಂದೇ ಬಿಂಬಿಸಲ್ಪಟ್ಟಿರುವ ನಿತ್ಯಾನಂದ ಸ್ವಾಮಿ ಸ್ವಚ್ಛತೆಯಲ್ಲಿ ತೊಡಗಿರುವ ದೃಶ್ಯ ಎಲ್ಲೆಡೆ ಹಲ್ಚಲ್ ಸೃಷ್ಟಿಸಿದೆ. 2016 ಮಾರ್ಚ್ ಮಧ್ಯಭಾಗದಲ್ಲಿ ಕೈಗೂಡಿದ ಸಿಂಹಸ್ಥ ಕುಂಭಮೇಳದ ದೃಶ್ಯ ಎನ್ನಲಾಗುತ್ತಿರುವ ಇದರಲ್ಲಿ ನಿತ್ಯಾನಂದ ಸ್ವಾಮಿ ಪೊರಕೆ ಹಾಗೂ ಮೊರ ಹಿಡಿದು ಸ್ವಚ್ಛತೆಯಲ್ಲಿ ಮಗ್ನರಾಗಿದ್ದಾರೆ. ಈ ಕುರಿತು ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿರುವ ಅವರು, ಶುದ್ಧ ದೈವತ್ವದಲ್ಲಿ ಭಾಗವಹಿಸುವವರು ಸಣ್ಣ ಅಸ್ವಸ್ಥತೆಯನ್ನು ಹೊಂದಿರಬಾರದು. ಅದು ತನ್ನೆಲ್ಲ ಕಾರ್ಯಗಳ ಅಪೂರ್ಣತೆಗೆ ಅವಕಾಶ ಮಾಡಿಕೊಡುತ್ತದೆ. ಶುದ್ಧ ದೈವತ್ವ ಬಯಸುವ ಪ್ರತಿಯೊಬ್ಬ ಮನುಷ್ಯನಿಗೆ ನಾನು ನನ್ನ ವಿನಮ್ರ ಜಾಗವನ್ನು ತೆರೆಯುತ್ತೇನೆ ಎಂದಿದ್ದಾರೆ. ಮುಂದುವರಿದು ಯೋಗ್ಯ ವಾಸ್ತವ್ಯ, ಉತ್ತಮ ಆಹಾರ, ಮರೆಯದ ಆಧ್ಯಾತ್ಮಿಕ ಅನುಭವ, ಆಂತರಿಕ ಸ್ಥಳದ ಪರಿವರ್ತನೆ ಸೇರಿದಂತೆ ಬಾಹ್ಯ ಜಗತ್ತನ್ನು ಸದಾಶಿವ ಸ್ವಚ್ಛಗೊಳಿಸುತ್ತಾನೆ ಎಂದು ತಮ್ಮದೇ ಆದ ಶೈಲಿಯ ಬರವಣಿಗೆ ಮೂಲಕ ವಿವರಿಸಿದ್ದಾರೆ. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.